ಬಿಜೆಪಿಗೆ ಕಾಮಾಲೆ ರೋಗ ಬಂದಿದೆ. ಸುಳ್ಳು ಹೇಳೋದು, ಸುಳ್ಳು ಹಬ್ಬಿಸೋದು ಮಾತ್ರ ಅವರ ಕೆಲಸ. ಕೇಸರಿ ನಾಯಕರ ವಿರುದ್ಧ ಈ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮುಸ್ಲಿಂ ಏರಿಯಾದಲ್ಲಿ ಸಾರ್ವರ್ಕರ್ ಫೋಟೋ ಹಾಕಿದ್ದಾರೆ, ಹಾಕ್ಲಿ ಬೇಡ ಅನ್ನಲ್ಲ, ಆದ್ರೆ ಟಿಪ್ಪು ಫೋಟೋ ತೆಗಿತಾರೆ, ಹೀಗ್ ಮಾಡಿದ್ರೆ ಗಲಭೆ ಆಗಲ್ವಾ, ಇದು ತಪ್ಪಲ್ವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ವಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ. ಈಶ್ವರಪ್ಪ ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡ್ತಾನೆ ಇರ್ತಾರೆ, ತಪ್ಪು ಅವರು ಮಾಡಿ ಕಾಂಗ್ರೆಸ್ ಪಕ್ಷದ ಮೇಲೆ ಹಾಕ್ತಾನೆ, ಮಗುವನ್ನ ಜಿಗಟಿ ತೊಟ್ಲು ತೂಗೋ ಕೆಲಸ ಮಾಡ್ತಾರೆ. ಈ ಘಟನೆಯಲ್ಲಿ ಎಸ್ಡಿಪಿಐ ಕೈವಾಡ ಇದ್ರೆ ಕ್ರಮ ತೆಗೆದುಕೊಳ್ಳಿ. ಎಸ್ಡಿಪಿಐ ಸಾಮರಸ್ಯ ಹಾಳು ಮಾಡ್ತಾ ಇದ್ದಾರೆ, ನಿಮ್ಮ ಬಳಿ ದಾಖಲೆ ಇದ್ರೆ ಕ್ರಮ ತೆಗೆದುಕೊಳ್ಳಿ. ಅದನ್ನ ಬಿಟ್ಟು ಯಾಕೆ ವಿಪಕ್ಷದ ಮೇಲೆ ಸುಖ ಸುಮ್ಮನೆ ನಾಲ್ಗೆ ಹರಿಬಿಡ್ತೀರಿ? ಮುಸ್ಲಿಂ ಏರಿಯಾಕ್ ಹೋಗಿ ಸಾರ್ವರ್ಕರ್ ಫೋಟೋ ಹಾಕಿ ಬೇಡ ಅನ್ನಲ್ಲ, ಟಿಪ್ಪು ಫೋಟೋ ತೆಗೆದ್ರೆ ಗಲಭೆ ಆಗಲ್ವಾ, ಆಗದೆ ಇನ್ನೇನಾಗುತ್ತೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಬಗ್ಗೆ ಸುಳ್ಳು ಹೇಳೋದು, ಸುಳ್ಳಿನ ಸಮರ್ಥನೆ ಮಾಡ್ಕೊಳ್ಳೋದು, ಆಮೇಲೆ ಕಾಂಗ್ರೆಸ್ ಮೇಲೆ ಕೂಗಿ ಕೊಡುವುದು, ಇದನ್ನ ಕೆಲಸ ಇದನ್ನ ವ್ಯವಸ್ಥಿತವಾಗಿ ಬಿ ಜೆ ಪಿ ಅವ್ರಕ್ಕೆ ಫೋಟೋ ಹಾಕಕ್ಕೆ ಎಲ್ಲ ಹೋಗಿರೋದು ಮುಸಲ್ಮಾನ ಏರಿಯಾದಲ್ಲಿ ಹಾಕಲಿ, ನಮ್ದು ತಕರಾರಿಲ್ಲ, ಬಿ ಜೆ ಪಿ ಯಾವ ಫೋಟೋ ನಾವು ಹಾಕಲ್ಲ, ಬಟ್ ಮುಸಲ್ಮಾನ ಏರಿಯಾಕ್ಕೆ ಯಾಕೆ ಹಾಕೊಂಡಿದ್ರು ಆಯಿತು, ಅವ್ರು ಹಾಕಲು ಸುಲ್ತಾನ್ ಫೋಟೋ ಯಾಕೆ ಬೇಡ ಅಂತ ಹೇಳಿ ಸಾವರ್ಕರ್ ಫೋಟೋ ಹಾಕಿ ಸುಲ್ತಾನ್ ಫೋಟೋ ಹಾಕೋದು. ಮೊದಲು ಕಿತಾಪತಿ ಮಾಡೋರು ಇವರು, ಆಮೇಲೆ ನೀವು ಕಾಂಗ್ರೆಸ್ ಆರೋಪ, ಕಾಂಗ್ರೆಸ್ ಇದ್ರಿ ಏನು ಸಂಬಂಧ, ಏನು ಸಂಬಂಧ ಇರ್ತೀವಿ ಕಾಂಗ್ರೆಸ್ ಹೇಳಿ ನೋಡೋಣ. ಈಶ್ವರ ಪೂಜೆ ಬುದ್ಧಿ ರಾಷ್ಟ್ರಧ್ವಜನೇ ನಾವು ಭಗವದ್ಧ್ವಜ ಮೇಲ್ಗಡೆ ಆರಿಸ್ತೀವಿ, ಯಾವತ್ತಾದ್ರೂ ಒಂದಿನ ಭಗವದ್ಧ್ವಜ ಆರಿಸ್ತೀವಿ ರಾಷ್ಟ್ರಧ್ವಜಕ್ಕೆ ಉಪಯೋಗ ಇದೆ. ಈಗ ರಾಷ್ಟ್ರಧ್ವಜದ ಬಗ್ಗೆ ಭಾಳ ಗೌರವಿತ್ತು ನಾಟಕ. ಸರ್, ಶ್ರೀರಾಮುಲು ಅವರು ಸಿದ್ದರಾಮಯ್ಯ ಅವರು ಸಿ ಎಂ ಆಗಲಿ, ಅವಕಾಶ ಸಿಕ್ಕಿದ್ರೆ ಸಿ ಎಂ ಆಗಲಿ ಅಂತ ಹೇಳ್ತಿದ್ದಾರೆ. ಶ್ರೀರಾಮುಲು ಅವರು ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಅವಕಾಶ ಸಿಕ್ಕಿದ್ರೆ ಆಗಲಿ ಅವರು ಅಂತ ಬಯಸ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ರಾಹುಲ್ ಬಗ್ಗೆ ಈಶ್ವರಪ್ಪ ಬಗ್ಗೆ ಮುಚ್ಚುಳಿಕೆ ಬರ್ಕೊಂಡು ಹೊರಗಡೆ ಬಂದ ಮೇಲೆ ಜೈಲಿಂದ ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಾರ ಸಾವರ್ಕರ್ ತೋರಿಸ್ಲಿ ನೋಡಿ. 1924 ಆದಮೇಲೆ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ? ಗೋಲ್ವಾಲ್ಕರ್ ಭಾಗವಹಿಸಿದಾರ, ಎಡಗೇವಾರ ಭಾಗವಹಿಸಿದಾರ, ಇವ್ರಿಗೆ ಯಾವ ದೇಶಭಕ್ತಿ ಬಗ್ಗೆ, ಇವ್ರದ್ದು ನಕಲಿ ದೇಶಭಕ್ತಿ ರೀ. ಸರ್, ಸಿ ಎಂ ಬಗ್ಗೆ ನೀವು ಒಂದು ಮಾತಾಡಿದ್ರಿ ಸರ್, ಆರ್ ಎಸ್ ಎಸ್ ಅಡಿಯಾಡಿ ಅಂತ ಹೇಳಿದ್ರಿ, ಸಿ ಎಂ ಹೇಳಿದ್ರೆ ಇವರು ಮಗುನು ಜಿಗಿಟ್ಟದು ತೊಟ್ಲು ತೂಗೋದು ಆ ಕೆಲಸ ಮಗುನು ಜಿಗಿಟ್ಬಿಡೋದು ಆಮೇಲೆ ತೊಟ್ಲು ತೂಗೋದು ಈ ಕೆಲಸ ಮಾಡಿ. ನಿಮಗೆ ಎಸ್ ಡಿ ಪಿ ಐ ಎಸ್ ಎಫ್ ಐ